ಅವರು ಯಾವ ರೀತಿ ವರ್ಕೌಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. 150 ಜನ ಇರ್ತಾರೆ, ಅದರಲ್ಲಿ ಒಂದು 25 ಜನನ್ನು ಸೆಲೆಕ್ಟ್ ಮಾಡಿ ರೆಡಿ ಮಾಡ್ತಾರೆ ಅಷ್ಟೇ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಪವಿತ್ರ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ mastmaga.com. ಇವತ್ತು ನಾವೆಲ್ಲಿದ್ದೀವಿ ಗೊತ್ತಾ? ಸಸ್ಪೆನ್ಸ್. ನಿಮ್ಮ ಹತ್ರ ಏನ್ರಿ ಸಸ್ಪೆನ್ಸ್? ಇವತ್ತು ನಾವು ಕಂಬಳಕ್ಕೆ ಬಂದಿದ್ದೇವೆ. ಕಂಬಳದ ರೈಡರ್ಸು, ಓನರ್ಸು, ಹಾಗೆ ಅಂಪೈರ್ಸ್ಗಳನ್ನು ಮಾತಾಡಿಸ್ಬೇಕು. ಫಸ್ಟ್ ನಮಗೆ ಸಿಕ್ಕಿದ್ದಾರೆ ರೈಡರು, ಅವರ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಅವ್ರು ಯಾವ ರೀತಿ ರೆಡಿ ಆಗ್ತಾರೆ ಕಂಬಳಕ್ಕೋಸ್ಕರ. ಇವ್ರು ನೋಡ್ರೆ ಸಖತ್ ಹ್ಯಾಂಡ್ಸಮ್ ಆಗಿ ರೆಡಿ ಆಗಿದ್ದಾರೆ, ಎನರ್ಜೆಟಿಕ್ ಆಗೂ ಕೂಡ ಇದ್ದಾರೆ. ಬನ್ನಿ, ಕೃತಿಕ್ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ಕಂಬಳದ ಪ್ರೊಸೀಜರ್ ಎಲ್ಲ ಯಾವ ರೀತಿ ನಡೀತಾ ಇದೆ? ಕಂಬಳ ಪ್ರೊಸೀಜರ್ ಎಲ್ಲ ಚೆನ್ನಾಗಿ ನಡೀತಿದೆ, ಚೆನ್ನಾಗಿ ನಡೀತಿದೆ. ನೀವು ಎಷ್ಟು ವರ್ಷದಿಂದ ಕಂಬಳ ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ನಾನು 1 ಇಯರ್ ಆಯ್ತು ಅಷ್ಟೇ. ಓಕೆ, ನಿಮಗೆ ಕಂಬಳ ಪ್ರಾಕ್ಟೀಸ್ ಮಾಡುವಾಗ ಪ್ರೊಸೀಜರ್ ಯಾವ ರೀತಿ ಇರುತ್ತೆ, ಅಂದರೆ ನಿಮಗೆ ಟ್ರೈನಿಂಗ್ ಯಾವ ರೀತಿ ಇರುತ್ತೆ? ನನಗೆ ಟ್ರೈನಿಂಗ್ ಎಲ್ಲ ಯಾವುದಿಲ್ಲ, ನಮ್ಮದೇ ಮನೆಯದ್ದೇ ಕೋಣ ಅಲ್ಲಿ ಓಡಿಸಿಲ್ಲ, ಟ್ರೈನಿಂಗ್ ಮಾಡಿತ್ತು. ನೀವು ಕೋಣಗಳನ್ನ ಸಾಕ್ತೀರಾ? ಹಾಂ, ಇದೆಲ್ಲ ನಮ್ಮದೇ ಕೋಣ. ನಿಮ್ಮದೇ ಕೋಣ ಇದೆಲ್ಲ? ನೀವು ಜಿಮ್ ಗಿಮ್ಗೆಲ್ಲ ಹೋಗಿ ಏನಾದರೂ ರೆಡಿ ಆಗ್ತೀರಾ? ಇಲ್ಲ, ಜಿಮ್ ಗಿಮ್ಗೆಲ್ಲ ಏನಿಲ್ಲ. ಅಷ್ಟು ಸ್ಪೀಡಾಗಿ ಕೋಣದ ಜೊತೆ ನೀವು ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ನಿಮ್ಗೆ ಅಷ್ಟೇ ಎನರ್ಜಿ ಬರಲೇಬೇಕಾಗಿರತ್ತೆ. ಅದು ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಪ್ರಾಕ್ಟೀಸ್ ಸ್ಪೋರ್ಟ್ಸ್ ಅಲ್ಲಿ ಇದ್ದೇನೆ, ಸ್ಪೋರ್ಟ್ಸ್ ಕಾಲೇಜ್ ಸ್ಪೋರ್ಟ್ಸ್ ಅಷ್ಟೇ. ಈಗ ನಿಮ್ಮದು ಬೆಳಿಗ್ಗೆಯಿಂದ ಸಂಜೆ ತನಕ ರೊಟೀನ್ ಯಾವ ರೀತಿ ಇರುತ್ತೆ? ಯಾಕಂದರೆ ನೀವು ಕೋಣ ಜೊತೆ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಅಷ್ಟೇ ಎನರ್ಜಿ ಬೇಕಾಗೇ ಬೇಕಾಗುತ್ತೆ. ನಿಮ್ಮದು ಊಟ, ತಿಂಡಿ, ಫುಡ್ ಯಾವ ರೀತಿ ಮೇಂಟೈನ್ ಮಾಡ್ತೀರಾ? ಮಾಮೂಲಿ ಗಂಜಿ ಊಟ, ಗಂಜಿ ಊಟ ಎಲ್ಲ ಅಷ್ಟೇ. ಬರೀ ಗಂಜಿ ಊಟದಲ್ಲಿ ಅಷ್ಟು ಎನರ್ಜಿ ಸಿಗತ್ತಾ? ಚಹಾ ತಿಂಡಿ ಎಲ್ಲ. ನಾರ್ಮಲ್ ಫುಡ್ಡೇ ಇರತ್ತಾ? ಮತ್ತೆ ಎಳ್ನೀರು ಒಂದು. ಹಾಂ ಅಷ್ಟೇ. ಓಕೆ, ಈಗ ಕಂಬಳ ಜೊತೆ ನೀವು ಕೋಣಗಳ ಜೊತೆ ನೀವು ಒಂದು ಬಾಂಧವ್ಯ ಇರುತ್ತೆ ನಿಮ್ಮ ಜೊತೆ, ನಿಮಗೆ ಮತ್ತೆ ಕೋಣಕ್ಕೆ, ಅದು ಯಾವ ರೀತಿ ಇರುತ್ತೆ? ಅದು ಎಲ್ಲಿ ಪರವಾಗಿಲ್ಲ, ಕಂಬಳದ ಟ್ರ್ಯಾಕ್ ಇಳಿದ ಮೇಲೆ ಅದಕ್ಕೆ ನಾವು ಗೊತ್ತಾಗ್ತದೆ ಯಾರು ಓಡಿಸೋವ, ಹೇಗೆ ಯಾವ ರೀತಿ ಇರಬೇಕು ಅದಕ್ಕೆ ಸಹ ಗೊತ್ತಾಗ್ತದೆ. ಅಂದರೆ ಈಗ ಕೋಣದ ಜೊತೆ ನೀವು ಇದು ಕಂಬಳದಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಿದ್ರೆ ಮೆಂಟಲಿ ಕೋಣಗಳನ್ನ ಹೆಂಗೆ ಪ್ರಿಪೇರ್ ಮಾಡ್ತೀರಿ? ಕೋಣಗೆಲ್ಲ ವರ್ಕೌಟ್ ಎಲ್ಲ, ತುಂಬ ವರ್ಕೌಟ್ ಎಲ್ಲ ಕೊಡಬೇಕು, ಮತ್ತು ಅದರ ಫುಡ್ ಎಲ್ಲ ಕರೆಕ್ಟಾಗೆಲ್ಲ ನೋಡ್ಕೊಳ್ಬೇಕು. ಅದನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಿದರೆ ಮಾತ್ರ ಕಂಬಳಕ್ಕೆ ತಯಾರು ಮಾಡ್ಬೋದು, ಇಲ್ಲಾದರೆ ಅದನ್ನು ನಾವು ಕರೆಕ್ಟ್ ಮೇಂಟೈನ್ ಎಲ್ಲ ಮಾಡಲಿಲ್ಲದ್ರೆ ಕಂಬಳಕ್ಕೆಲ್ಲ ಓಡಲಿಕ್ಕೆ ಎಲ್ಲ ತುಂಬ ಕಷ್ಟ. ಸ್ನೇಹಿತರೆ, ನೋಡಿದ್ರಲ್ವ ಕೋಣಗಳಿಗೆ ವರ್ಕೌಟ್ ಮಾಡಿಸ್ತಾರಂತೆ, ಕೇಳುವ ಯಾವ ರೀತಿ ವರ್ಕೌಟ್ ಮಾಡಿಸ್ತಾರೆ ಅಂತ. ನಾವೆಲ್ಲ ಡೈಲಿ ಜಿಮ್ಗೆ ಹೋಗಿ ವರ್ಕೌಟ್ ಮಾಡಿರೋದು ನೋಡಿರ್ತೀವಿ, ಕೋಣಗಳು ಯಾವ ರೀತಿ ವರ್ಕೌಟ್ ಮಾಡುತ್ತೆ ಅಂತ ನೋಡ್ತಾ ಹೋಗೋಣ. ಹೇಳಿ, ಕೋಣಗಳು ಯಾವ ರೀತಿ ವರ್ಕ್ ಮಾಡ್ತದೆ ಸರ್? ಮಾರ್ನಿಂಗ್ ನೀರು, ಮತ್ತು ಉರುಳಿ ಎಲ್ಲ, ಮತ್ತು ಹುಲ್ಲು, ಮತ್ತು ಒಂದು 7 ಗಂಟೆಗೆಲ್ಲ ಅದನ್ನು ಗ್ರೌಂಡಲ್ಲಿ ಔಟ್ ಸೈಡ್ ವರ್ಕ್ ಈಗ ವಾಕ್ ಮಾಡಿಸ್ ವಾಕ್ ಮಾಡಿಸಿ, ಮತ್ತೊಂದು 11 ಗಂಟೆ ತನಕ ಅದರಲ್ಲಿ ಬಿಸಿಲಲ್ಲಿ ಇರ್ತದೆ, ಮತ್ತು ಸ್ವಿಮ್ಮಿಂಗ್ ಮಾಡ್ತೀವಿ, ಮತ್ತೆ ಸ್ನಾನ ಎಲ್ಲ ಮಾಡಿಸ ಮೇಲೆ. ಒಂದು ಸೆಕೆಂಡ್, ಇವ್ರಿಗೋಸ್ಕರ ಏನಂತ ಸ್ವಿಮ್ಮಿಂಗ್ ಫೂಲ್ ಏನಾದರೂ ಇದೆಯಾ? ಇಲ್ಲ ಇಲ್ಲ, ಸ್ವಿಮ್ಮಿಂಗ್ ಫೂಲ್ ಅಂತ ಏನಿಲ್ಲ, ಕೆರೆ ಉಂಟು ಅಷ್ಟೇ. ಮತ್ತು ಕೆರೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ನಾವು ಕೊಟ್ಟಿಗೆ ತಂದು ಅದಕ್ಕೆ ಆಯಿಲ್ ಎಲ್ಲ. ಯಾವ ಆಯಿಲ್ ಎಲ್ಲ ಯೂಸ್ ಮಾಡ್ತೀರಿ? ತೆಂಗಿನೆಣ್ಣೆ ಅಷ್ಟೇ. ಸೂಪರ್ ಸರ್. ಸೊ ಈಗ ನಿಮ್ಮೂರಿಂದ ಬ್ಯಾಂಗ್ಳೂರಿಗೆ ಬಂದು ನಮಗೆಲ್ಲ ಕಂಬಳನ ತೋರಿಸ್ತಾ ಇದ್ದೀರಾ, ಕೊನೆಯದಾಗಿ ಬ್ಯಾಂಗ್ಳೂರಿಯನ್ಸಿಗೆ ಅಥವಾ ಕಂಬಳವನ್ನು ನೋಡ್ಲಿಕ್ಕೆ ಬರುವಂಥ ಜನರಿಗೆ ಏನು ಹೇಳ್ತೀರಾ ನಿಮ್ಮ ಕಡೆಯಿಂದ? ಬೆಂಗಳೂರು ನೋಡಲಿಕ್ಕೆಲ್ಲ ಸ್ವಲ್ಪ ಕಷ್ಟ ಆಗ್ಬೋದು ಅವರಿಗೆ, ಬೆಂಗಳೂರು ಜನಕ್ಕೆ. ಮತ್ತು ಎಷ್ಟಾದರೂ ನಾವು ಕರಾವಳಿಯಲ್ಲಿ ಹೇಗಿರ್ತೀವಿ ಈಗ ಇಲ್ಲಿ ಸಹ ಹಾಕಿರ್ತೀವಿ, ಇಲ್ಲೆಲ್ಲ ತುಂಬ ಕ್ವಾರ್ಟರ್ ಫೈನಲ್ ಸೆಮಿಯಲ್ಲಿ ಆಗುವಾಗ ತುಂಬ ಹೊತ್ತಾಗ್ಬೋದು. ಹಾಗೆ ಬೆಂಗಳೂರು ಜನರಿಗೆಲ್ಲ ಗೊತ್ತಾಗಲ್ಲ ಇದು ಏನು ಇಷ್ಟು ಲೇಟ್, ಬೇಗ ಬಿಡಲ್ಲ, ಅದೆಲ್ಲ ತುಂಬ ಕಷ್ಟ ಆಗ್ಬೋದು ಅವರಿಗೆ ಅಷ್ಟೇ. ಈಗ ನಿಮಗೆ ಇಲ್ಲಿ ಕರಾವಳಿ ಸೈಡಲ್ಲಿರುವಂಥ ಫೀಲ್ಡಿಗೂ ಇಲ್ಲಿರುವಂಥ ಫೀಲ್ಡಿಗೂ ಏನಾದರೂ ವ್ಯತ್ಯಾಸ ಅಂತ ಅನ್ಸುತ್ತೆ? ಈಗ ಫೀಲ್ಡ್ ನೋಡಿದ್ದೀರಾ? ನಮಗೆ ಕರಾವಳಿ ಫೀಲ್ಡ್ ಆಗ್ಬೋದು, ಕರಾವಳಿ ಫೀಲ್ಡೇ ಬೆಸ್ಟ್ ಅನ್ಸುತ್ತೆ. ಯಾಕಂದರೆ ಸಾಯಿಲ್ ಸ್ವಲ್ಪ ಅಲ್ಲಿದು ಸ್ವಲ್ಪ ಸಡಿಲ ಇರುತ್ತೆ, ಇಲ್ಲಿ ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಚೆನ್ನಾಗಿರುತ್ತೆ ಅಂತ ಕೇಳ್ಪಟ್ವಿ. ಹಾಗಾಗಿ ನಿಮ್ಗೇನನ್ಸುತ್ತೆ? ಟ್ರ್ಯಾಕ್ ಎಲ್ಲ ಪರವಾಗಿಲ್ಲ, ಸೇಮ್ ಉಂಟು. ಹಾಂ, ಕಾಲೇಜಿಗೆಲ್ಲ ಒಂದು ವೀಕ್ ಎಲ್ಲ ರಜೆ ಆಗ್ತದೆ. ಓ, ನೀವು ಕಾಲೇಜ್ ಹೋಗ್ತಾ ಇದ್ದೀರಾ? ಕಾಲೇಜ್ ಹೋಗ್ತಿದ್ದೆ. ನೋಡಿ ಸ್ನೇಹಿತರೆ, ಕಾಲೇಜ್ಗೆ ಹೋಗ್ಕೊಂಡು ಕಂಬಳ ರೈಡ್ ಮಾಡ್ತಾ ಇದ್ದಾರೆ, ಇದೊಂಥರ ಖುಷಿ ವಿಷಯನೇ ಅಲ್ವಾ? ಅದು ಬ್ಯಾಂಗ್ಳೂರಿಗೆ ಬಂದ್ಕೊಂಡು, ಕರಾವಳಿಯಿಂದ ಬ್ಯಾಂಗ್ಳೂರಿಗೆ ಬಂದ್ಕೊಂಡು ಅವ್ರ ಒಂದು ಸಂಪ್ರದಾಯನ ನಮಗೆ ತೋರಿಸೋಕೆ ರೆಡಿ ಆಗಿದ್ದಾರೆ. ನಾವು ಕೂಡ ಇವತ್ತು ಇಡೀ ಇಲ್ಲೇ ಇರ್ತೀವಿ, ನಾಳೆಯಿಂದ ಕಂಬಳ ತೋರಿಸ್ತೀವಿ, ನೀವು ಕೂಡ ನೋಡಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಗಿರೀಶ್. ನೀವೆಷ್ಟು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀರಿ? ನಾವೊಂದು 5-6 ವರ್ಷದಿಂದ. ಈಗ ನಿಮಗೆ ಅಕಾಡೆಮಿ ಅಂತ ಸಪ್ರೇಟ್ ಇರುತ್ತಾ ಟ್ರೈನಿಂಗಿಗೆ ಅಂತಾನೆ? ಹೌದು, ಅದೊಂದಿತ್ತು ಒಂದು 2 ವರ್ಷದ ಮುಂಚೆ. ಅದರಲ್ಲಿ ಟ್ರೈನಿಂಗ್ ಮಾಡಿ ಪಾಸ್ ಆಗಿ ಮತ್ತೆ ಇವರ ಮನೆ ಹತ್ರನೇ ಇವರದೆಲ್ಲ ಕೋಣೆ ಓಡಿಸಿ ಸರ್ವಿಸ್ ಆಗಿ ಓಡಿಸಿದ್ದೇವೆ ಈಗ. ಓಕೆ, ಟ್ರೈನಿಂಗಲ್ಲಿ ಏನೇನೆಲ್ಲ ಇರುತ್ತೆ? ಫಸ್ಟ್ ಫಿಸಿಕಲ್ ಎಲ್ಲ ನಾವು ಹೇಗೆ ಓಡ್ಬೋದೆಲ್ಲ ನೋಡ್ತಾರೆ, ಮತ್ತು ರನ್ನಿಂಗ್ ಎಲ್ಲ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡಿ ಮತ್ತು ಟ್ರೈನಿಂಗ್ ಇರ್ತಾರೆ, ಕೋಣೆ ಓಡಿಸೋದು ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ.
ಎಷ್ಟು ವರ್ಷ ಟ್ರೈನಿಂಗ್ ಅದು? ಅದಿಲ್ಲ, ಒಂದು ಒಂದು ತಿಂಗಳು. ಹಾಂ, ಅದರಲ್ಲಿ ರೆಡಿ ಮಾಡ್ತಾರೆ ನಮ್ಮನ್ನು. ಒಂದು ಸೆಲೆಕ್ಷನ್ ಇರ್ತದೆ, ಒಂದು 150 ಜನ ಇರ್ತಾರೆ, ಅದರಲ್ಲಿ ಒಂದು 25 ಜನನ್ನು ಸೆಲೆಕ್ಟ್ ಮಾಡಿ ರೆಡಿ ಮಾಡ್ತಾರೆ ಅಷ್ಟೇ. ಸೊ ಫ್ರೆಂಡ್ಸ್ ನೋಡಿದ್ರಲ್ಲ, ಈಗ ನಾವು ಅಂದ್ಕೊಂಡಿರೋ ರೀತಿ ಕಂಬಳ ಅಂತೂ ಈಸಿ ಅಲ್ಲ. ಯಾಕಂದರೆ ಅದಕ್ಕೆ ಅಂತಲೇ ಒಂದಿಷ್ಟು ಟ್ರೈನಿಂಗ್ ಪೀರಿಯಡ್ ಕೂಡ ಇರುತ್ತೆ, ಅದನ್ನು ನಾವು ಅವರು ಪಾಸ್ ಮಾಡಬೇಕಾಗಿರುತ್ತೆ. ಅದನ್ನು ಪಾಸ್ ಮಾಡಿದ್ಮೇಲೆ ಅವರಿಗೆ ರೈಡಿಂಗ್ ಮಾಡುವಂಥ ಅವಕಾಶ ಸಿಕ್ಕಿರತ್ತೆ. ಸೊ ಗೈಸ್ ನೋಡ್ಬೋದು, ಈ ಕಂಬಳದಲ್ಲಿ ಲಿಟ್ರಲಿ ನನಗಂತೂ ಜಾತ್ರೆಗೆ ಬಂದು ಫೀಲೇ ಆಗ್ತಾ ಉಂಟು. ಸೊ ಇವರೆಲ್ಲರೂ ಕೂಡ ಕಕ್ಕೆ ಪದವು ಪರ್ನಲ್, ನಾನು ಆಗಲೇ ಹೇಳ್ದಲ್ಲ ಆ ಮನೆತನದವರು. ಎರಡು ಕೋಣಗಳನ್ನ ನೋಡ್ಕೊಳ್ಳಿಕ್ಕೆ ಇಷ್ಟೊಂದು ಜನ ಇದ್ದಾರೆ, ಎಷ್ಟು ಖುಷಿ ಆಗತ್ತಲ್ವಾ? ಸೊ ಗೈಸ್ ಈಗ ಕೋಣಗಳಿಗೆ ಮತ್ತೆ ಕೋಣವನ್ನು ಓಡಿಸುವಂತ ರೈಡರ್ಗೆ ಆ ಮನೆತನದವರು ಆಲ್ ದ ಬೆಸ್ಟ್ ಹೇಳ್ತಾರೆ, ಕೇಳೋಣ. 3, 2, 1. ಥ್ಯಾಂಕ್ ಯು.